نعم ولكن ಹೇಳ್ತಾ ಇದ್ರು. ಸೊ ಇವತ್ತು ಮುಂದುವರೆದ ಭಾಗವಾಗಿ ನಾವು ನೋಡೋಣ. ಪ್ರಿಯ ಸ್ನೇಹಿತರೆ, ನಿಮ್ಮ ಪಾಲಕರ ಅನುಮತಿ ಇಲ್ಲದೆ ನೀವು ಮನೆಯನ್ನು ಬಿಟ್ಟಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿದೆ. ಆದ್ದರಿಂದ ನಿಮ್ಮ ತಾಯಿಯರು, ತಂದೆಯರು, ಅಣ್ಣಂದಿರು, ಮಕ್ಕಳು ಸಹ ನಿಮ್ಮನ್ನು ಕಾಣಲು ಬಹು ಕಾತುರರಾಗಿರಬೇಕು. ನಿಮ್ಮ ಗಂಡಂದಿರ ವಿಷಯ ಹೇಳಬೇಕಾಗಿಯೇ ಇಲ್ಲ. ನೀವು ಇಲ್ಲಿರುವಷ್ಟು ಹೊತ್ತು ಅವರು ನಿಮಗಾಗಿ ಬೇರೆ ಬೇರೆ ಕಡೆ ಹುಡುಕುತ್ತಿರಬೇಕು. ಅವರ ಮನಸ್ಸು ಬಹಳ ಕಲಕಿ ಹೋಗಿರಬೇಕು. ಆದ್ದರಿಂದ ತಡ ಮಾಡಬೇಡಿ. ದಯವಿಟ್ಟು ಹಿಂದಕ್ಕೆ ಹೋಗಿ ಅವರ ಮನಸ್ಸಿಗೆ ಸಮಾಧಾನ ಕೊಡಿ. ಕೃಷ್ಣನು ತಾನಾಗಿ ಹೇಳಿದ ಬುದ್ಧಿವಾದವನ್ನು ಕೇಳಿ ಗೋಪಿಯರ ಮನಸ್ಸು ಕಲಕಿ ಕೋಪ ಬಂದಂತೆ ಕಾಡಿತು. ಅವರು ತಮ್ಮ ನೋಟವನ್ನು ಕಾಡಿನ ಸೌಂದರ್ಯದತ್ತ ಹರಿಸಿದರು. ಆ ಹೊತ್ತಿನಲ್ಲಿ ಬೆಳದಿಂಗಳು ಇಡೀ ಕಾಡನ್ನು ಬೆಳಗುತ್ತಿತ್ತು. ತಂಗಾಳಿಯು ನಿಧಾನವಾಗಿ ಅರಳುತ್ತಿದ್ದ ಹೂಗಳ ಮೇಲೆ ಬೀಸುತ್ತಿತ್ತು. ತಂಗಾಳಿಯಲ್ಲಿ ಮರಗಳ ಹಸುರೆಲೆಗಳು ಅಲ್ಲಾಡುತ್ತಿದ್ದವು. ಕೃಷ್ಣನು ಅವರು ಕಾಡಿನಡೆಗೆ ನೋಡುತ್ತಿದ್ದ ಅವಕಾಶವನ್ನು ಬುದ್ಧಿ ಹೇಳಲು ಬಳಸಿಕೊಂಡ. ಅವನು ಹೀಗೆ ಹೇಳಿದನು, ನೀವು ಈ ರಾತ್ರಿ ಸುಂದರವಾದ ವೃಂದಾವನ ಅರಣ್ಯವನ್ನು ನೋಡಲು ಬಂದಿದ್ದೀರಿ ಎಂದು ನನಗೆ ತೋರುತ್ತದೆ. ಈಗ ನಿಮಗೆ ತೃಪ್ತಿಯಾಗಿರಬೇಕು. ಆದ್ದರಿಂದ ತಡ ಮಾಡದೆ ನಿಮ್ಮ ಮನೆಗಳಿಗೆ ಹಿಂದಿರುಗಿ. ನೀವು ಅತ್ಯಂತ ಪರಿಶುದ್ಧ ಸ್ತ್ರೀಯರೆಂದು ನನಗೆ ಗೊತ್ತು. ಆದ್ದರಿಂದ ವೃಂದಾವನದ ಅರಣ್ಯದ ಸುಂದರ ತಾಣವನ್ನು, ವಾತಾವರಣವನ್ನು ನೋಡಿದ್ದೀರಿ. ದಯವಿಟ್ಟು ಮನೆಗಳಿಗೆ ಹಿಂದಿರುಗಿ. ನಿಮ್ಮ ಗಂಡಂದರಿಗೆ ನಿಷ್ಠೆಯಾಗಿ ಸೇವೆಯನ್ನು ಸಲ್ಲಿಸಿ. ನೀವು ತುಂಬಾ ಚಿಕ್ಕ ವಯಸ್ಸಿನವರಾದರೂ ಕೆಲವರಿಗೆ ಪುಟ್ಟ ಮಕ್ಕಳಿರಬೇಕು, ಅವು ಅಡುತ್ತಿರಬಹುದು. ದಯವಿಟ್ಟು ಕೂಡಲೇ ಮನೆಗೆ ಹೋಗಿ ಅವಕ್ಕೆ ಎದೆ ಹಾಲನ್ನು ಕೊಡಿ. ನಿಮಗೆ ನನ್ನ ವಿಷಯದಲ್ಲಿ ಬಹಳ ಪ್ರೀತಿ ಇದೆ. ಆ ಅಲೌಕಿಕ ಪ್ರೀತಿಯಿಂದ ನಾನು ಕೊಳಲು ನುಡಿಸುವುದನ್ನು ಕೇಳಿ ಇಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿದೆ. ನಾನು ದೇವತಮ ಪರಮ ಪುರುಷನಾದ್ದರಿಂದ ನೀವು ನನ್ನನ್ನು ಪ್ರೀತಿಸುವುದು ಬಹುಯೋಗ್ಯವಾದದ್ದು. ಜೀವಂತವಾಗಿರುವುದೆಲ್ಲ ನನ್ನ ಭಾಗಗಳು, ಆದ್ದರಿಂದ ಸಹಜವಾಗಿಯೇ ಅವರು ನನ್ನನ್ನು ಪ್ರೀತಿಸುತ್ತಾರೆ. ಹರೇ ಕೃಷ್ಣ. ಸೊ ನಿಮ್ಗೆಲ್ರಿಗೂ ಗೊತ್ತು, ಕೃಷ್ಣನ ಮೇಲಿನ ಆಸೆಯಿಂದ ಎಲ್ಲ ಗೋಪಿಕೆಯರು ವೃಂದಾವನದ ಅರಣ್ಯಕ್ಕೆ ಬಂದಿದ್ದಾರೆ. ಕೃಷ್ಣ ಕೂಡ ಅಲ್ಲಿ ಕೊಳಲು ನುಡಿಸ್ತಾ ಇದ್ದ. ಹೀಗಿರ್ಬೇಕಾದ್ರೆ ಅವ್ರು ಬಂದಿರತಕ್ಕಂಥದ್ದನ್ನ ನೋಡಿ ಕೃಷ್ಣ ಗೋಪಿಕೆಯರಿಗೆ ಇಲ್ಲಿ ಹೇಳ್ತಾ ಇದ್ದಾನೆ, ದಯವಿಟ್ಟು ನೀವು ನಿಮ್ಮ ಪಾಲಕರ ಅನುಮತಿ ಇಲ್ಲದೇನೆ ನೋಡಿ. ಹಿಂದಿನ ಕಾಲದಲ್ಲಿ ಸಂಪ್ರದಾಯ ಹೇಗಿತ್ತು ಅಂದ್ರೆ, ಯಾರಾದ್ರೂ ಮನೆಯಿಂದ ಆಚೆ ಹೋಗ್ಬೇಕಾಗಿತ್ತು ಅಂತಂದ್ರೆ, ಯಾರ ಮನೆಯಲ್ಲಿ ಅವರನ್ನ ಕರೀತಾ ಇರ್ತಾರೋ, ಪಾಲಕರು ಅಂತ ನಾವು ಕರಿತೀವಿ ಇವತ್ತು, ಅವರ ಅಪ್ಪಣೆಯನ್ನ ಪಡ್ಕೊಂಡು ಮನೆಯಿಂದ ಆಚೆ ಹೋಗ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ನೀವು ಅವರ ಅನುಮತಿ ಇಲ್ಲದೇನೆ ನೀವೆಲ್ಲ ಬಂದಿದ್ದೀರಾ. ಹಾಗಾಗಿ ನೀವು ದಯವಿಟ್ಟು ಬೇಗ ಮನೆ ಹೋಗಿ. ಯಾಕೆ ಅಂತಂದ್ರೆ ನಿಮ್ ಮನೆಯಲ್ಲಿ ಅನೇಕ ಜನ ಇದ್ದಾರೆ, ತಂದೆ ತಾಯಿಗಳಾಗಿರ್ಬೋದು, ಅಣ್ಣಂದಿರಾಗಿರ್ಬೋದು, ಗಂಡ ಆಗಿರ್ಬೋದು, ಮತ್ತೆ ನಿಮ್ಮ ಮಕ್ಕಳಾಗಿರ್ಬಹುದು. ಎಲ್ರು ಕೂಡ ನಿಮ್ಮನ್ನ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಹುಡುಕ್ತಾ ಇರ್ತಾರೆ. ಅವರು ಇಷ್ಟೊತ್ತಿಗೆ ನೀವು ಇಲ್ಲಿ ಇಲ್ದಿರೋದ್ರಿಂದ ಅವ್ರ ಮನಸ್ಸಿಗೆ ದುಃಖ ಆಗಿರ್ಬೋದು. ಆದ್ರಿಂದ ನೀವು ತಡ ಮಾಡಬೇಡಿ, ಬೇಗ ಇಲ್ಲಿಂದ ಹೊರಡಿ ಅಂತ ಕೃಷ್ಣ ಹೇಳ್ತಾನೆ. ಸೊ ಹೋಗಿ ಮತ್ತೆ ಅದರಿಂದ ಅವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದ್ರೆ ಇದನ್ನ ಕೇಳಿದ್ದ ಬುದ್ಧಿವಾದ ಕೇಳಿದ್ದಕ್ಕೆ ಅವರಿಗೆ ಸ್ವಲ್ಪ ಕೋಪ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಮುಖಾನ ಬೇರೆ ಕಡೆ ತಿರುಗಿಸ್ತಾರೆ. ಅಂದ್ರೆ ವೃಂದಾವನದ ಸುಂದರವಾದ ಅರಣ್ಯದ ಕಡೆ ಅವರು ನೋಡಕ್ ಶುರು ಮಾಡ್ತಾರೆ. ಸೊ ಆ ಸಮಯದಲ್ಲಿ ಆ ವಾತಾವರಣ ಹೇಗಿತ್ತು ಅಂತ ಅಂದ್ರೆ, ವೃಂದಾವನದ ಅರಣ್ಯ ಪೂರ್ತಿ ಆ ವೃಂದಾವನದ ಅರಣ್ಯದಲ್ಲಿ ಬೆಳೆದಿಂಗಳು ಎಲ್ಲ ಹಸರಿಸಿರುತ್ತೆ, ತಂಪಾದ ಗಾಳಿಯಲ್ಲಿ ಹರಡಿರುತ್ತೆ. ಸೊ ಇದೆಲ್ಲ ಕೃಷ್ಣ ನೋಡ್ತಾನೆ, ಅವ್ರ ಆ ಕಡೆ ಗಮನ ಹರಿಸ್ತಾರೆ. ಅವಾಗ ಅವ್ರಿಗೆಲ್ಲರೂ ಹೇಳ್ತಾರೆ, ನೋಡಿ ಬಹುಶಃ ನೀವು ಈ ಕಾಡಿನ ಸೌಂದರ್ಯ ಸವಿಬೇಕು ಅಂತ ಹೇಳಿ ಏನೋ ಈ ಕಾಡಿಗೆ ಬಂದಿದ್ದೀರಾ. ಸೊ ಈಗ ನೀವು ಅದನ್ನೆಲ್ಲ ನೋಡಿದ್ದೀರಿ. ಸೊ ಈಗ ನಿಮ್ಗೆ ತೃಪ್ತಿ ಅನ್ಸಿರ್ಬೇಕು,
ದಯಮಾಡಿ ನೀವು ಇವಾಗ ನಿಮ್ ನಿಮ್ ಮನೆ ಕಡೆ ಹೊರಡಿ. ಸೊ ಯಾಕಂತಂದ್ರೆ ನೀವು ಚಿಕ್ಕ ವಯಸ್ಸಿನಾಗಿದ್ರು ಕೆಲವರು ತಾಯಿಂದ್ರೆ ಇದ್ದಾರೆ, ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಸೊ ಅವು ಅಳ್ತಾ ಇರಬಹುದು, ಸೊ ಅವಕ್ಕೆ ಹಸಿವಾಗಿರ್ಬೋದು, ಅವರಿಗೆ ನೀವು ಹಾಲನ್ನು ಕುಡಿಸ್ಬೇಕು, ದಯವಿಟ್ಟು ಹೋಗಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಸೊ ನಿಮಗೆ ನನ್ನ ವಿಷಯದಲ್ಲಿ ತುಂಬಾ ಪ್ರೀತಿ ಇದೆ, ಆ ಲೌಕಿಕ ಪ್ರೀತಿಯಿಂದ ನನ್ನ ಹತ್ರ ಬಂದಿದ್ದೀರ. ಸೊ ನಾನು ದೇವತಮ ಪರಮ ಪುರುಷ ಆಗಿರೋದ್ರಿಂದ ನೀವು ನನ್ನ ಪ್ರೀತಿಸೋದ್ರಲ್ಲಿ ಅರ್ಥ ಇದೆ, ಆದ್ರೂ ಕೂಡ ನೀವು ಹೋಗಿ ಮತ್ತೆ ಎಲ್ಲ ಶ್ರೇಷ್ಠವಾದ ಕೆಲಸ ಕೃಷ್ಣನನ್ನ ಪ್ರೀತಿಸೋದು, ದೇವತಮ ಪರಮ ಪುರುಷನನ್ನ ಪ್ರೀತಿಸೋದು, ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ನೀವು ಹೋಗಿ ಮನೆಗೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಬಹುಮುಖ್ಯವಾದ ನನ್ನ ಪ್ರಭುಪಾದ ತಾತ್ಪರ್ಯ ಹೇಳ್ತದೆ, ಜೀವಂತವಾಗಿರುವುದೆಲ್ಲವೂ ನನ್ನ ಭಾಗಗಳು, ಆದ್ದರಿಂದ ಸಹಜವಾಗಿಯೇ ಅವರು ನನ್ನನ್ನ ಪ್ರೀತಿಸ್ತಾರೆ. ಯಾರೆಲ್ಲ ಜೀವಿಗಳಿದ್ದಾರೋ ಅವರೆಲ್ಲ ಕೃಷ್ಣನನ್ನ ಪ್ರೀತಿಸ್ಬೇಕು. ಇವ್ರ ಅರ್ಥ ನೋಡಿ ಹೇಗಿದೆ, ಯಾರೆಲ್ಲ ಜೀವಂತವಾಗಿದ್ದಾವೋ ಅವೆಲ್ಲವೂ ಕೂಡ ಕೃಷ್ಣನನ್ನ ಪ್ರೀತಿಸ್ಬೇಕಂತ. ಯಾರು ಕೃಷ್ಣನಲ್ಲಿ ಜೀವಂತವಾಗಿ ಕೃಷ್ಣನನ್ನ ಪ್ರೀತಿಸೋದಿಲ್ವೋ ಅವರ ಜೀವನ ವ್ಯರ್ಥ ಅಂತ ಹೇಳಿ ನಾವೆಲ್ಲ ತಿಳ್ಕೋಬಹುದು. ಆದ್ದರಿಂದ ನನ್ನಲ್ಲಿ ನಿಮಗಿರುವ ಪ್ರೀತಿಗೆ ಸ್ವಾಗತ, ಇದಕ್ಕಾಗಿಯೇ ನಾನು ನಿಮಗೆ ಅಭಿನಂದಿಸುತ್ತೇನೆ. ಈಗ ನೀವು ಮನೆಗೆ ಹಿಂದಕ್ಕೆ ಹೋಗಬಹುದು. ನಿಮಗೆ ನಾನು ನಿಮಗೆ ವಿವರಿಸಬೇಕಾದ ಇನ್ನೊಂದು ಅಂಶವೆಂದರೆ, ಪ್ರತಿವ್ರತೆಯಾದವಳಿಗೆ ಕಪಟತನವಿಲ್ಲದೆ ಗಂಡನ ಸೇವೆ ಮಾಡುವುದೇ ಅತ್ಯಂತ ದೊಡ್ಡ ಧಾರ್ಮಿಕ ತತ್ವ. ಹೆಂಗಸು ಗಂಡನಿಗೆ ನಿಶ್ಚಳಾಗಿ ಪ್ರತಿವ್ರತೆಯಾಗಿರುವುದು ಮಾತ್ರವಲ್ಲದೆ ತನ್ನ ಪತಿಯ ಸ್ನೇಹಿತರ ವಿಷಯದಲ್ಲಿ ಪ್ರೀತಿಯಿಂದಿರಬೇಕು, ಅತ್ತೆ ಮಾವಂದರಿಗೆ ವಿಧೇಯಕಳಾಗಿರಬೇಕು ಮತ್ತು ಗಂಡನ ತಮ್ಮಂದಿರ ವಿಷಯದಲ್ಲಿ ಪ್ರೀತಿಯಿಂದಿರಬೇಕು. ಬಹುಮುಖ್ಯವಾದದ್ದರೆಂದರೆ ಸ್ತ್ರೀಯಾದವಳು ತನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಸೊ ನೀವು ಡೋರ್ ಕ್ಲೋಸ್ ಮಾಡ್ಕೊಳ್ಳಿ, ಹೊರಗಡೆ ಅವರು ನಮ್ಮ ಮುಸ್ಲಿಂ ಬಾಂಧವರದ್ದು ಪ್ರಾರ್ಥನೆ ಬರ್ತಾ ಇದೆ. ಓಕೆ, ಒಂದು ನಿಮಿಷ ಪ್ರಭು, ಒಂದೇ ನಿಮಿಷ, ಸೈಲೆಂಟ್ ಮ್ಯೂಟ್ ಮಾಡ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಕೃಷ್ಣ ಎರಡು ರೀತಿನಲ್ಲಿ ಬೋಧನೆ ಮಾಡ್ತಾ ಇದ್ದಾನೆ. ಸ್ತ್ರೀಯ ಧಾರ್ಮಿಕ ತತ್ವಗಳ ಬಗ್ಗೆ ಹೇಳ್ತಾ ಇದ್ದಾನೆ, ಇನ್ನೊಂದು ಕಡೆ ಜೀವಿಯ ಸ್ವರೂಪದ ಉದ್ದೇಶ ಏನು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಜೀವಂತವಾಗಿರುವುದೆಲ್ಲ ಪ್ರೀತಿಸಬೇಕು, ಕೃಷ್ಣನನ್ನೇ ಪ್ರೀತಿಸಬೇಕು ಅಂತ ಹೇಳ್ತಾ ಇರೋದು ಆಧ್ಯಾತ್ಮಿಕ ಜಗತ್ತಿನ ಒಂದು ಶಿಕ್ಷಣ ಅಂತ. ಆದ್ರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಸ್ತ್ರೀಯರಿಗೆ ಇರಬೇಕಾದಂತಹ ಧಾರ್ಮಿಕ ಗುಣಗಳು ಮತ್ತೆ ಅವಳ ಕರ್ತವ್ಯ ಯಾವ್ದಿರ್ಬೇಕು, ಯಾವ ತರ ಇರ್ಬೇಕು ಅನ್ನೋದನ್ನ ಕೂಡ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನೀವು ನನ್ ಮೇಲೆ ಪ್ರೀತಿ ತೋರಿಸಿ ಬಂದಿದ್ದಕ್ಕೆ ನಿಮಗೆ ನಾನು ಅಭಿನಂದಿಸ್ತೇನೆ. ಆದ್ರೆ ನೀವು ನಿಮ್ಮ ನಿಜವಾದ ಕರ್ತವ್ಯ ಏನಂತಂದ್ರೆ, ಪತಿವ್ರತೆ ಆಗಿರ್ತಕ್ಕಂಥವ್ರು ಕಪಟವಿಲ್ಲದೆ ಗಂಡನ ಸೇವೆನ ಮಾಡ್ಬೇಕು. ಮತ್ತೆ ಕೇವಲ ಗಂಡನ ಸೇವೆ ಅಷ್ಟೇ ಮಾಡ್ಬೇಕಾ, ಇಲ್ಲ ಗಂಡಂದಿನ ತಮ್ಮಂದಿರು, ಅವರ ಸ್ನೇಹಿತರು, ಅವರ ತಂದೆ ತಾಯಿಗಳು, ಇಡೀ ಕುಟುಂಬ, ಇಡೀ ಕುಟುಂಬವನ್ನೇ ವಿಶ್ವಾಸಕ್ಕಿಟ್ಕೊಂಡು ಸ್ತ್ರೀಯಾದವಳು ತನ್ನ ಮಕ್ಕಳ ವಿಚಾರದಲ್ಲೂ ಕೂಡ ಎಲ್ಲ ಪ್ರೀತಿ ತೋರಿಸ್ತಾ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣನ ಈ ರೀತಿಯಲ್ಲಿ ಸ್ತ್ರೀಯ ಕರ್ತವ್ಯವನ್ನು ವಿವರಿಸಿದನು, ಗಂಡನ ಸೇವೆಯನ್ನು ಒತ್ತಿ ಹೇಳಿದನು. ಈ ದೇಹವನ್ನು ಬಿಟ್ಟ ನಂತರ ಮೇಲಿನ ಲೋಕಗಳಿಗೆ ಏರಿ ಹೋಗಬಹುದೆಂದು ವಾಸ್ತವವಾಗಿ ಹೆಂಗಸಿಗೆ ಅಪೇಕ್ಷೆ ಇದ್ದರೆ, ಗಂಡನಿಗೆ ಒಳ್ಳೆಯ ನಡತೆ ಇರದಿದ್ದರೂ, ಅವನು ಬಹು ಶ್ರೀಮಂತ ಅಥವಾ ಭಾಗ್ಯಶಾಲಿ ಅಲ್ಲದಿದ್ದರೂ, ಅವನು ಮುದುಕನಾಗಿದ್ದರೂ, ಒಂದೇ ಸಮನೆ ಕಾಯಿಲೆಗಳಿಂದ ನರಳಿ ಓಡಾಡಲು ಸಾಧ್ಯವಿಲ್ಲದಿದ್ದರೂ, ಗಂಡನ ಸ್ಥಿತಿ ಏನೇ ಇರಲಿ, ಹೆಂಗಸು ಗಂಡನಿಂದ ವಿಚ್ಛೇದನ ಪಡೆಯಬಾರದು. ಇದಲ್ಲದೆ
ಹೆಂಗಸು ನಿಷ್ಠಳಾಗಿಲ್ಲದ ಇನ್ನೊಬ್ಬ ಸಂಗಾತಿಯನ್ನು ಹುಡುಕಿಕೊಂಡು ಅದನ್ನು ಅಸಹ್ಯಕರ ಎಂದು ಭಾವಿಸುತ್ತಾರೆ. ಇಂತಹ ಅಭ್ಯಾಸಗಳು ಸ್ತ್ರೀಯನ್ನು ಸ್ವರ್ಗಲೋಕಗಳಿಗೆ ಏರಿಸುವುದಕ್ಕೆ ಅಡ್ಡಿಯಾಗುತ್ತವೆ. ಇಂತಹ ಅಭ್ಯಾಸಗಳ ಪರಿಣಾಮವು ಅವಳನ್ನು ಕೀಳುಗತಿಗೆ ಇಳಿಸುವವು. ಮದುವೆಯಾದ ಹೆಂಗಸು ಪ್ರೇಮಿಗಾಗಿ ಹುಡುಕಬಾರದು, ಏಕೆಂದರೆ ಬದುಕಿಗೆ ವೈದಿಕ ತತ್ವಗಳು ಇದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ನೀವು ನನ್ನನ್ನು ಬಹುವಾಗಿ ಮೋಹಿಸಿದ್ದೀರಿ. ವೈಯಕ್ತಿಕ ಬೇಡಿ, ಉದಯ ವಿಷಯ ಮಾತನಾಡುವುದು, ನನ್ನನ್ನು ಕುರಿತು ಯೋಚಿಸುವುದು ಇದೇ ಉತ್ತಮ. ಸದಾ ನನ್ನನ್ನು ಸ್ಮರಿಸುತ್ತಾ ನನ್ನ ನಾಮ ಸಂಕೀರ್ತನ ಮಾಡುವುದರಿಂದ ನೀವು ಆಧ್ಯಾತ್ಮಿಕ ವೇದಿಕೆಗೆ ಏರುವಿರಿ. ನನ್ನ ಬಳಿ ನಿಲ್ಲುವ ಅಗತ್ಯವಿಲ್ಲ, ದಯವಿಟ್ಟು ಮನೆಗೆ ಹಿಂದಿರುಗಿ. ಸೊ ಯಾರಾದ್ರೂ ಎಸ್ಪೆಷಲಿ ಸ್ತ್ರೀಯರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಕೃಷ್ಣ ಸ್ತ್ರೀಯರಿಗೆ ಉನ್ನತ ಈ ಭೌತಿಕ ಜಗತ್ತಿನಿಂತಲೂ ಉನ್ನತವಾಗಿರ್ತಕ್ಕಂತ ಲೋಕ ಅಂತ ಅಂದ್ರೆ ಸ್ವರ್ಗೀಯ ಲೋಕ ಅಂತ ಹೇಳ್ತಾರೆ. ಆ ಲೋಕಕ್ಕೇನಾದ್ರೂ ಹೋಗ್ಬೇಕು ಅನ್ನೋದಾದ್ರೆ ಸ್ತ್ರೀಯ ಗುಣಧರ್ಮಗಳು ಹೇಗಿರ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಗಂಡನ ಸ್ಥಿತಿ ಏನಾ ಹೇಗಾದ್ರೂ ಇರಲಿ, ಗಂಡ ಹೇಗಾದ್ರೂ ಇರಲಿ, ಅವನು ಕೆಟ್ಟವನೇ ಇರಬಹುದು, ಅವನ ದುರ್ಗುಣಗಳು ತುಂಬಾ ಇರಬಹುದು, ಆದ್ರೂ ಕೂಡ ಇವರು ಮುದುಕನಾಗಿದ್ರು, ಕಾಯಿಲೆಯಿಂದ ನಡೀತಾ ಇದ್ರು, ಏನೆಲ್ಲ ಅಡಚಣೆಗಳಿದ್ರು ಹೊಂದಾಣಿಕೆ ಮಾಡಿಕೊಂಡು ಹೋಗುವುದೇ ಸ್ತ್ರೀಯ ಧರ್ಮ ಅಂತ ಹೇಳ್ತಾರೆ. ಆದ್ರೆ ಶಾಸ್ತ್ರ ಹೇಳುತ್ತೆ ಇಲ್ಲಿ ಈ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಗೆಲ್ಲ ಗೊತ್ತಿದೆ, ನಾವ್ ಎಲ್ಲಾ ಕಡೆ ಕೇಳ್ತೀವಿ ಈ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ, ಅಲ್ಲದೆ ಇವತ್ ಸಾಯ್ತು, ಇಲ್ಲಿ ವಿಚ್ಛೇದನಗಳಾದವು ಅಂತ ಹೇಳ್ತೀವಿ. ಆದ್ರೆ ಬದುಕು ಅನ್ನೋದೇ ಒಂದು ಹೊಂದಾಣಿಕೆಯ ಹೊಂದಾಣಿಕೆಯ ಮೂಲಕ ನಡಿಬೇಕಾದಂತ ಒಂದು ಜೀವನ ಇದು. ಆದ್ರೆ ಇಲ್ಲಿ ನಾನ್ ಹೆಚ್ಚು ನೀನ್ ಕೇಳು, ಆದ್ರೆ ಭಕ್ತರಿಗೆ ಇದ್ಯಾವುದು ಬರಲ್ಲ. ಭಕ್ತರು ಎಲ್ಲಾ ಸನ್ನಿವೇಶದಲ್ಲೂ ಕೂಡ ಬಂದಿರತಕ್ಕಂತಹ ಎಲ್ಲವೂ ಘಟನೆಗಳು ನಡೀತಕ್ಕಂತ ಘಟನೆಗಳಾಗಿರ್ಬೋದು, ಮತ್ತೆ ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ಇದು ಭಗವಂತನ ಇಚ್ಛೆಯಿಂದನೇ ಬಂದಿದೆ. ಪ್ರತಿಯೊಂದು ಈ ಭೌತಿಕ ಜಗತ್ತಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮ ನಮ್ಮ ಕರ್ಮಗಳ ಅನುಸಾರನೆ ನಾವೆಲ್ಲ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋ ಒಂದು ಪ್ರಜ್ಞೆ ಯಾವಾಗ್ಲೂ ಭಕ್ತರಲ್ಲಿ ಮನ ಮೂಡಿರುತ್ತೆ. ಸೊ ಈ ರೀತಿಯಾದಾಗ ಅವನೇನ್ ಅನ್ಕೊಳ್ತಾನೆ, ಮತ್ತೆ ಯಾರು ಸಂಸಾರದಲ್ಲಿ ನೀರು ಕಾಣಿಸ್ಕೊಳ್ಳೋದೇ ಮೊಟ್ಟ ಮೊದಲ ಹೆಜ್ಜೆ ಅಂತಂದ್ರೆ ನಾನು ಶ್ರೇಷ್ಠ ಮತ್ತೊಬ್ಬರು ಕನಿಷ್ಠ ಅನ್ನೋ ಭಾವನೆ ಇಬ್ರು ಯಾರಲ್ಲೂ ಬರಬಾರ್ದು ಗಂಡ ಹೆಂಡತಿ ನಡುವೆ. ಸೊ ಹಾಗಿದ್ದಾಗ ಮಾತ್ರನೇ ಒಂದು ಉನ್ನತವಾಗಿರ್ತಕ್ಕಂತ ಜೀವನ ಭಕ್ತಿಯ ಜೀವನ ನಡೆಸಿದಾಗ ನಮ್ಗೇನಾಗುತ್ತೆ ಆ ಒಳ್ಳೆಯ ಗುಣಗಳು ನಮ್ಮಲ್ಲಿ ರೂಢಿಗತ ಆಗ್ತವೆ. ಇಲ್ಲಿ ವಿವಾಹೇತರ ಯಾವುದೇ ಸಂಬಂಧವನ್ನು ನಾವು ಹುಡುಕ್ಬಾರ್ದು. ಏನಿದೆಯೋ ಯಾವ ರೀತಿಯ ಸಂಬಂಧಗಳಿದೆ ಇರೋಂತ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ನಾವು ಸುಖವನ್ನ ಕಾಣಬೇಕು. ಅದು ಭಕ್ತಿಯ ಮುಖಾಂತರ ಯಾವ ವೇದ ತತ್ವಗಳು ನಮಗೆ ಎಲ್ಲ ಏನು ಮಾರ್ಗದರ್ಶನ ನೀಡ್ತಾ ಇದ್ದೀವಿ. ಸೊ ಶ್ರೀರಾಮಚಂದ್ರನ ನಾವು ಉದಾಹರಣೆಗೆ ತಗೋಬಹುದು. ಅವನಾಗೆ ಶೂರ್ಪನಕ್ಕೆ ಕೂಡ ಅವನನ್ನ ಮೋಹಿಸ್ತಾಳೆ. ಸೊ ಆದ್ರೂ ಕೂಡ ಏನ್ ಹೇಳ್ತಾರೆ, ನಾನು ಏಕಪತ್ನಿ ಇರುತ್ತಸ್ತ, ನಾನು ಸೀತೆಯನ್ನು ಹೊರತಾಗಿ ಯಾರನ್ನು ಕೂಡ ನಾನು ಬಯಸೋದಿಲ್ಲ ಅಂತ ಹೇಳ್ತಾರೆ. ಸೊ ಸ್ವಯಂ ಭಗವಂತನೇ ನಮ್ಗೆಲ್ಲ ದರ್ಶನ ಕೊಟ್ಟು ಹೋಗಿದ್ದಾನೆ ಯಾವ ರೀತಿ ನಮ್ಮ ಬದುಕನ್ನ ನಾವು ನಡೆಸ್ಬೇಕು ಅಂತ. ಆದ್ರೆ ಕೃಷ್ಣನ್ ಹೇಳ್ತಿದ್ದಾನೆ, ಸೊ ನೀವು ಈ ಬದುಕಿನ ವೈದಿಕ ತತ್ವಗಳು ನೀವು ಬಂದಿರೋಂತ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ, ದಯವಿಟ್ಟು ನೀವು ಹೋಗಿ ನನ್ನನ್ನು ಹೊಂದಬೇಕು ಅಂತ ಹೇಳಿದ್ರೆ ನಿಮ್ಗೆ ಅನಿಸಿದ್ರೆ ನನಗೆ ನೀವು ಮನೆಗೆ ಹೋಗಿ ನನ್ನ ಕುರಿತು ಯೋಚನೆ ಮಾಡಿ, ಸದಾ ನನ್ನನ್ನು ಸ್ಮರಿಸುತ್ತಾ ನಾಮ ಸಂಕೀರ್ತನ ಮಾಡೋದ್ರಿಂದ ನೀವು ಆಧ್ಯಾತ್ಮಿಕ ವೇದಿಕೆಗೆ ಏರ್ತೀರಿ. ನೀವು ಮನೆಗೆ ಹೋಗಿ ಇವಾಗ ಹೋಗಿ ಅಲ್ಲಿ ನನ್ನ ಸ್ಮರಣೆ ಮಾಡ್ತಾ ಇರಿ, ನನ್ನ ನಾಮ ಸಂಕೀರ್ತನೆಯಲ್ಲಿ ನೀವು ತೊಡಕೊಳ್ಳೋದ್ರಿಂದ ನನ್ನನ್ನೇ ನೀವು ಹೊಂದುತ್ತೀರಾ. ಅದೇ ಅದಕ್ಕೆ ಆವಾಗ ನಿಮ್ಗೆ ಇದಕ್ಕಿಂತಲೂ ಉನ್ನತವಾದಂತ ಒಂದು ಸಂತೋಷ ಸಿಗುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸೊ ಆದ್ರೂ ಮುಂದೇನಾಗುತ್ತೆ, ದೇವತಮ ಪರಮ ಪುರುಷನು ಗೋಪಿಯರಿಗೆ ಹೇಳಿದ ಈ ಬುದ್ಧಿವಾದದಲ್ಲಿ ವ್ಯಂಗ್ಯವೇನು ಇರಲಿಲ್ಲ. ಇಂತಹ ಬುದ್ಧಿವಾದವನ್ನು ಎಲ್ಲ ಪ್ರಾಮಾಣಿಕ ಸ್ತ್ರೀಯರು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ದೇವತಮ ಪರಮ ಪುರುಷನು ಸ್ತ್ರೀಯರ ಪಾತಿವೃತ್ಯವನ್ನು ವಿಶೇಷವಾಗಿ ಒತ್ತಿ ಹೇಳಿದ್ದಾನೆ. ಆದ್ದರಿಂದ ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಬಯಸುವ
ಯಾವುದೇ ಗಂಭೀರ ಮನಸ್ಸಿನ ಸ್ತ್ರೀಯು ಈ ತತ್ವವನ್ನು ಅನುಭವಿಸಬೇಕು. ಎಲ್ಲ ಜೀವಂತ ಪ್ರಾಣಿಗಳಿಗೂ ಕೃಷ್ಣನೇ ಪ್ರೀತಿಯ ಕೇಂದ್ರ. ಕೃಷ್ಣನಲ್ಲಿ ಈ ಪ್ರೀತಿಯು ಬೆಳೆದಾಗ ಮನುಷ್ಯನು ಎಲ್ಲ ವೈದಿಕ ಆದೇಶಗಳನ್ನು ನೀಡುತ್ತಾನೆ. ಕೃಷ್ಣನನ್ನು ಕಣ್ಣಾರೆ ಕಂಡದರಿಂದ ಗೋಪಿಯರಿಗೆ ಇದು ಸಾಧ್ಯವಾಯಿತು. ಬದ್ಧ ಸ್ಥಿತಿಯಲ್ಲಿರುವ ಹೆಂಗಸರಿಗೆ ಇದು ಸಾಧ್ಯವಿಲ್ಲ. ದುರದೃಷ್ಟದಿಂದ ಅದ್ವೈತದ ಅಥವಾ ಏಕತ್ವದ ಚಿಂತನೆಯನ್ನು ಅನುಸರಿಸುತ್ತಾ ಕೆಲವೊಮ್ಮೆ ನೀಚನೊಬ್ಬನು ಕೃಷ್ಣನ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹೆಸರಿನಲ್ಲಿ ಬೇಜವಾಬ್ದಾರಿಯಿಂದ ರಾಸಲೀಲೆಯನ್ನು ಬಳಸಿಕೊಂಡು ಹಲವರು ಮುಗ್ಧ ಸ್ತ್ರೀಯರನ್ನು ಆಕರ್ಷಿಸಿ ತಪ್ಪುದಾರಿಗೆ ಹಿಡಿಯುತ್ತಾನೆ. ಎಚ್ಚರಿಕೆಯ ಮಾತಾಗಿ ಗೋಪಿಯರಿಗೆ ಸಾಧ್ಯವಾದದ್ದು ಸಾಮಾನ್ಯ ಸ್ತ್ರೀಯರಿಗೆ ಸಾಧ್ಯವಾಗುವುದಿಲ್ಲ ಎಂದು ಕೃಷ್ಣನಿಗೆ ಸೂಚಿಸಿದ್ದಾನೆ. ಪ್ರೌಢ ರೀತಿಯ ಕೃಷ್ಣ ಪ್ರಜ್ಞೆಯಿಂದ ಸ್ತ್ರೀಯು ಮೇಲೇರಬಹುದಾದರೂ ತಾನೇ ಕೃಷ್ಣನೆಂದು ಹೇಳಿಕೊಳ್ಳುವ ಯಾವ ಕಪಟಿಯಿಂದಲೂ ಅವಳು ಮೋಸ ಹೋಗಬಾರದು. ಇಲ್ಲಿ ಹೇಳಿರುವಂತೆ ಅವಳು ಧಾರ್ಮಿಕ ಚಟುವಟಿಕೆಗಳನ್ನು ಕೃಷ್ಣ ನಾಮ ಸಂಕೀರ್ತನೆ ಮತ್ತು ಕೃಷ್ಣ ಧ್ಯಾನದಲ್ಲಿ ಕೇಂದ್ರೀಕರಿಸಬೇಕು. ಎಲ್ಲವನ್ನು ಬಹುಹಗುರವಾಗಿ ಕಾಣುವ ಭಕ್ತರು ಎಂದು ಕರೆಸಿಕೊಳ್ಳುವ ಸಹಜಿಯಾರನ್ನು ಅನುಕರಿಸಬಾರದು. ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲ ಜೀವಂತ ಪ್ರಾಣಿಗಳು ಏನಿದ್ದಾವೆ ಎಲ್ಲಾ ಜೀವಿಗಳು ಕೃಷ್ಣನ ಕೇಂದ್ರೀಕರಿಸಿಕೊಳ್ಬೇಕು. ಆದ್ರೆ ಯಾರು ಉನ್ನತ ಮಟ್ಟಕ್ಕೆ ಏರ್ಬೇಕು ಅಂತ ಬಯಸ್ತಾರೋ ಅವರೆಲ್ಲ ಕೃಷ್ಣನನ್ನೇ ಕೇಂದ್ರೀಕರಿಸಿಕೊಳ್ತಾರಂತೆ. ಭಗವಂತ ಹೇಳಿರೋ ಮೇಲೆ ಹೇಳ್ತಕ್ಕಂಥ ಈ ಬುದ್ಧಿವಾದವನ್ನ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಗಂಭೀರವಾಗಿ ಎಚ್ಚರಿಕೆ ಅಂತ ಹೇಳಿ ತೆಗೆದುಕೊಂಡು ಜೀವನ ನಡೆಸಬೇಕು ಅಂತ ಹೇಳ್ತಾರೆ. ಮತ್ತೆ ಈಗ ಹಲವಾರು ಸುತ್ತೆ ಸುತ್ತಮುತ್ತ ಕೇಳ್ತಿದ್ವಿ, ಸೊ ಏನು ನಾನೇ ಕೃಷ್ಣ ಅಂತ ಹೇಳ್ಕೊಂಡು ಹಲವಾರು ಸ್ತ್ರೀಯನ್ನ ಮೋಸ ಪಡಿಸತಕ್ಕಂತ ವಿಚಾರಗಳು ಅಂತಹ ಸಂದರ್ಭಗಳಿಗೆ ನಮ್ಮನ್ನ ನಾವು ಒಡ್ಕೋಬಾರ್ದು ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಹೇಳಿರೋದೇನು, ನಾ ಕೃಷ್ಣ ನಾಮ ಸಂಕೀರ್ತನೆ ಮತ್ತು ಕೃಷ್ಣನ ಧ್ಯಾನದಲ್ಲಿ ಕೇಂದ್ರೀಕರಿಸಿದ್ರೆ ಸಾಕು, ಸೊ ನಾವು ಕೃಷ್ಣನನ್ನ ಪಡಿಬಹುದು ಅಂತ ಕೃಷ್ಣನ ಇಲ್ಲಿ ಹೇಳ್ತಾ ಇದ್ದ. ಸದಾಕಾಲ ಕೃಷ್ಣನನ್ನ ಸ್ಮರಣೆ ಮತ್ತೆ ಧ್ಯಾನದಲ್ಲಿ ನಾವು ಅವನನ್ನ ಕೇಂದ್ರೀಕರಿಸಿಕೊಂಡ್ರೆ ಕೃಷ್ಣ ನಮ್ಗೆ ಸುಲಭವಾಗಿ ಸಿಗ್ತಾನೆ ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಜನ ಇವತ್ತು ಹೇಳ್ತಾರೆ, ಹಲವಾರು ಕಡೆ ನಾವು ಕೇಳ್ತೀವಿ, ನಾನೇ ದೇವರು, ಸೊ ನನ್ ಜೊತೆಗೆ ನೀವು ಸೇರಿದ್ರೆ ಕೃಷ್ಣನನ್ನೇ ಸೇರಿದಂಗೆ ಹೇಳುವಂತ ಬಹಳಷ್ಟು ಜನ ಮೂರ್ಖರು ಇದ್ದಾರೆ. ಅಂತ ಮೂರ್ಖರ ಸಂಘವನ್ನ ಮಾಡ್ಬೇಡ್ರಿ ಅಂತ ಹೇಳಿ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನು ಹೇಗೆ ನಿರುತ್ಸಾಹಗೊಳಿಸುವ ರೀತಿಯಲ್ಲಿ ಗೋಪಿಯರೊಡನೆ ಮಾತನಾಡಿದಾಗ ಕೃಷ್ಣನೊಡನೆ ರಾಸ ನೃತ್ಯವನ್ನು ಸವಿಯುವ ತಮ್ಮ ಬಯಕೆ ವಿಫಲವಾಗುತ್ತದೆ ಎಂದು ಅವರಿಗೆ ಅನಿಸಿತು. ಅವರಿಗೆ ಬಹು ದುಃಖವಾಯಿತು, ಬಹು ಆತಂಕವೂ ಆಯಿತು. ತುಂಬಾ ದುಃಖದಿಂದ ಅವರು ನಿಟ್ಟುಸಿರು ಬಿಡಲು ಪ್ರಾರಂಭಿಸಿದರು. ಕೃಷ್ಣನ ಮುಖವನ್ನು ನೋಡುವ ಬದಲು ಅವರು ತಲೆಗಳನ್ನು ಬಗ್ಗಿಸಿಕೊಂಡು ಭೂಮಿಯ ಕಡೆ ನೋಡಿದರು ಮತ್ತು ತಮ್ಮ ಕಾಲ್ಬೆರಳುಗಳಿಂದ ಬಗೆ ಬಗೆಯ ವಕ್ರ ರೇಖೆಗಳನ್ನು ಎಳೆಯಲಾರಂಭಿಸಿದರು. ಅವರು ಬಹುವಾಗಿ ಅಳುತ್ತಿದ್ದರು. ಪ್ರಸಾದನ ಅಲಂಕಾರಗಳೆಲ್ಲ ಕಣ್ಣೀರಿನಿಂದ ತೊಳೆದು ಹೋಗುತ್ತಿದ್ದವು. ಅವರ ಕಂಬನಿಯು ಎದೆಯ ಕುಂಕುಮದೊಂದಿಗೆ ಬೆರೆತು ನೆಲಕ್ಕೆ ಬಿದ್ದಿತ್ತು. ಕೃಷ್ಣನಿಗೆ ಏನನ್ನು ಹೇಳಲು ಅವರಿಗೆ ತಿಳಿಯಲಿಲ್ಲ. ಮೌನವಾಗಿ ನಿಂತರು. ತಮ್ಮ ಹೃದಯಗಳಿಗೆ ತೀವ್ರವಾಗಿ ಗಾಯವಾಗಿದೆ ಎನ್ನುವುದನ್ನು ಅವರ ಮೌನವೇ ಹೇಳುತ್ತಿತ್ತು. ಕೃಷ್ಣ ಯಾವಾಗ ಅವರಿಗೆ ಬುದ್ಧಿವಾದ ಹೇಳ್ತಾನೋ ಅವರಿಗೆ ನಾವು ಕೃಷ್ಣನನ್ನ ಇನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿ ಅವರಿಗೆ ಏನಿರುತ್ತೆ ತುಂಬಾ ದುಃಖ ಆಗುತ್ತೆ ಮತ್ತೆ ಆತಂಕ ಕೂಡ ಆಗುತ್ತೆ ಅವರಿಗೆ. ಸೊ ನಿಟ್ಟುಸಿರು ಬಿಡೋದಕ್ಕೆ ನಿಟ್ಟುಸಿರು ಬಿಡಲು ಪ್ರಾರಂಭ ಮಾಡ್ತಾರೆ. ತಮ್ಮ ತಲೆನ ತಗ್ಗಿಸ್ಕೊಂಡು ಸೊ ಕಾಲು ಬೆರಳುಗಳಿಂದ ಭೂಮಿ ಮೇಲೆ ನೆಲದ ಮೇಲೆ ಗೆರೆಗಳನ್ನ ಎಳೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಅವರಿಗೆಲ್ಲ ಏನ್ ಹೇಳ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವ್ರ ಮೌನ ಹೆಂಗಿತ್ತು ಅಂತಂದ್ರೆ ಕೃಷ್ಣನ ವಿರಹ ತಮ್ಮ ಹೃದಯಗಳಿಗೆ ಅತ್ಯಂತ ನೋವನ್ನ ತಂದಿದೆ ಅನ್ನೋದನ್ನ ಅವರು ಮೌನವಾಗಿ ಅಲ್ಲಿ ಅವ್ರ ಮೌನ ಅವ್ರಿಗೆ ಅಲ್ಲಿ ಆ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇತ್ತು ಅಂತ ಹೇಳಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಗೋಪಿಯವರು ಸಾಮಾನ್ಯ ಸ್ತ್ರೀಯರಲ್ಲ, ಮೂಲ ತತ್ವದಲ್ಲಿ ಅವರು ಕೃಷ್ಣನ ಮಟ್ಟದಲ್ಲಿ ಇದ್ದರು. ಅವರು ಅವನ ನಿರಂತರ ಸಂಗಾತಿಗಳು. ಬ್ರಹ್ಮ ಸಮ್ಮಿತಿಯಲ್ಲಿ ದೃಢಪಡಿಸಿರುವಂತೆ ಅವರು ಕೃಷ್ಣನ ಹ್ಲಾದಿನಿ ಶಕ್ತಿಯ ವಿಸ್ತರಣೆಗಳು. ಅವನ ಶಕ್ತಿಯಾದ್ದರಿಂದ ಅವರು ಅವನಿಂದ ಭಿನ್ನರಲ್ಲ. ಸೊ ಬಹಳಷ್ಟು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋರು ಬಹಳಷ್ಟು ಜನ ಹೊಸ ಭಕ್ತರು ಇರ್ಬೋದು. ಸೊ ಅವರಿಗೆ
ಏನನ್ಸುತ್ತೆ ಅಂತಂದ್ರೆ, ಮೇಲ್ನೋಟಕ್ಕೆ ಈ ಭಾವನೆಗಳೆಲ್ಲ ಅವರೆಲ್ಲ ವ್ಯಕ್ತಪಡಿಸಿದಾಗ ಭೌತಿಕ ಜಗತ್ತಿನ ಗಂಡು ಹೆಣ್ಣಿನ ಆಕರ್ಷಣೆ ಮಾತ್ರ ಅಂತ ಹೇಳಿ ತಿಳ್ಕೊಳ್ತಾರೆ. ಆದ್ರೆ ಇಲ್ಲಿ ಆ ಗೋಪಿಕೆಯರ ಯಾರು ಗೋಪಿಕೆಯರು ಯಾರು ಸಾಮಾನ್ಯ ಸ್ತ್ರೀ ಅಲ್ಲ ಅವರು, ಅವರು ಮೂಲ ತತ್ವದಲ್ಲಿ ಕೃಷ್ಣನ ಒಂದು ಮಟ್ಟದಲ್ಲೇ ಇರತಕ್ಕಂಥವರು, ಅವನ ನಿರಂತರ ಸಂಗಾತಿಗಳು, ಭಗವಂತನ ಲೀಲೆಗೋಸ್ಕರ ಅವರೆಲ್ಲ ಅವನ ಸಂಗಾತಿಗಳಾಗಿ ಗೋಪಿಯರ ರೂಪವನ್ನು ಪಡೆದುಕೊಂಡು ಅವರಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಇದಕ್ಕೆ ಪುರಾವೆ ಒದಗಿಸ್ತಾರೆ. ಇವರೆಲ್ಲ ಕೂಡ ಕೃಷ್ಣನ ಆದಿನ ಶಕ್ತಿಯ ಒಂದು ಶಕ್ತಿ ವಿಸ್ತರಣೆ ಅಂತ ಹೇಳಿ ತಿಳ್ಕೋಬಹುದು. ಅದರಿಂದ ಅವನದೇ ಶಕ್ತಿಯಿಂದ ಬಂದಿದ್ದರಿಂದ ಅವನು ಅವರೆಲ್ಲ ಆ ಗೋಪಿಕೆಯರೆಲ್ಲ ಅವನಿಂದ ಹೊರತಾಗಲ್ಲ, ಭಿನ್ನರಲ್ಲ ಅಂತ ಹೇಳಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಕೃಷ್ಣನ ಮಾತುಗಳಿಂದ ಅವರು ಕಿನ್ನರಾದರೂ ಅವನ ವಿಷಯದಲ್ಲಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರಿಗೆ ಬರಲಿಲ್ಲ, ಮನಸ್ಸು ಬರಲಿಲ್ಲ. ಆದರೂ ಅವನ ನಿರ್ದಯ ಮಾತುಗಳಾಗಿ ಆಕ್ಷೇಪಿಸಲು ಬಯಸಿದರು. ಆದುದರಿಂದ ನಡುಗುವ ದುನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಕೃಷ್ಣನ ಅವರಿಗೆ ಅತ್ಯಂತ ಪ್ರಿಯನಾದವನು, ಅವನು ಅವರ ಹೃದಯ, ಅವರ ಆತ್ಮ. ಅವರಿಂದ ಅವನಿಗೆ ಅವನ ವಿರುದ್ಧವಾಗಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರು ಇಷ್ಟಪಡಲಿಲ್ಲ. ಕೃಷ್ಣನ ಆ ಬೋಧನೆಗಳನ್ನ ಕೇಳಿದಾಗ ಅವರಿಗೆ ಒಂಥರ ಖಿನ್ನತೆ ಉಂಟಾಗುತ್ತೆ. ಆದ್ರೂ ಕೂಡ ಅವರು ಅವನನ್ನ ಕಠಿಣವಾದ ಮಾತುಗಳಲ್ಲಿ ನಿಂದಿಸ್ಬೇಕು ಅಂತ ಹೇಳಿ ಅವರಿಗೆ ಮನಸ್ಸು ಬರೋದಿಲ್ಲ. ಆದ್ರೆ ಅವನಿಗೆ ಆಕ್ಷೇಪಣೆ ಮಾಡ್ಲೇಬೇಕು ಅನ್ನೋದು ಅವ್ರ ಮನಸ್ಸೊಳಗಡೆ ಇತ್ತು. ಆದ್ರೆ ಯಾಕೆ ಅಂತಂದ್ರೆ ಕೃಷ್ಣ ಅವ್ರಿಗೆ ಹೃದಯ ಇದ್ದಂಗೆ, ಅವರ ಪ್ರೀತಿಯ ಆತ್ಮ ಇದ್ದಂಗೆ, ಆದ್ದರಿಂದ ಅವ್ರಿಗೆ ಅವರು ವಿರುದ್ಧವಾಗಿ ಕಠಿಣವಾದ ಮಾತನಾಡ್ಲಿಕ್ಕೆ ಇಷ್ಟಪಡಲಿಲ್ಲ. ಗೋಪಿಯರ ಹೃದಯಗಳಲ್ಲಿ ಕೃಷ್ಣನೊಬ್ಬನೇ ಇದ್ದನು. ಅವರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿದ್ದರು. ಸಹಜವಾಗಿ ಇಂತಹ ನಿರ್ದಯ ಮಾತುಗಳನ್ನು ಕೇಳಿದಾಗ ಉತ್ತರ ಕೊಡಬೇಕು ಎನಿಸಿತು. ಆದ್ರೆ ಅವರೆಲ್ಲ ಹೃದಯದಲ್ಲಿ ಇದ್ದಿದ್ದು ಕೃಷ್ಣ ಮಾತ್ರ. ಕೃಷ್ಣನ ಹೊರತಾದ ಯಾವುದೇ ವಿಷಯಗಳಿಗೆ ಅವರ ಹೃದಯದಲ್ಲಿ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಏನನ್ಸ್ತು, ಕೃಷ್ಣನ ಮೇಲೆ ಕಠಿಣ ಪದಗಳನ್ನ ಪ್ರಯೋಗಿಸಬಾರದು ಅಂತ ಹೇಳಿ ಅನಿಸ್ತು. ಆದ್ರೆ ಇಂತ ಒಂದು ಸಂದರ್ಭಕ್ಕೆ ನಾವು ಮೌನವಾಗಿದ್ರು ಕೂಡ ಅದು ಸರಿಯಲ್ಲ, ಅದಕ್ಕೆ ನಾವು ಮಾತಾಡ್ಲೇಬೇಕು ಅಂತ ಹೇಳಿ ಅವರು ನಡುಗ್ತಾ ಮಾತಾಡ್ತಾರೆ. ಆದ್ರೆ ಗೋಪಿಯರಿಗೆ ಹಲವಾರು ಕಥೆಗಳಲ್ಲಿ ಹಲವಾರು ಹಿರಿಯ ಭಕ್ತರು ಹೇಳಿದ್ದಾರೆ ಈ ಕಥೆನ. ಗೋಪಿಯರು ಎಷ್ಟು ಕೃಷ್ಣನ ಇಷ್ಟಪಡ್ತಾ ಇದ್ರು ಅಂತಂದ್ರೆ, ಕೃಷ್ಣ ಒಂದ್ಸತೆ ತಲೆನೋವು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಔಷಧಿ ಏನು ಅಂತ ಹೇಳಿ ಕೇಳಿದಾಗ, ಶುದ್ಧ ಭಕ್ತರ ಪಾದದ ಧೂಳಿ ಅಂತ ಹೇಳಿ ಹೇಳ್ತಾರೆ. ಅವಾಗ ನಾರದ್ರನ್ನ ಕೇಳ್ತಾರಂತೆ, ಸದಾ ಕಾಲನ ಭಗವಂತನನ್ನ ಗುಣಗಾನ ನಾರಾಯಣರು ನಾರದ್ರು ಹೇಳ್ತಾರಂತೆ, ನಾನು ಯಾವುದೇ ಕಾರಣಕ್ಕೂ ನನ್ನ ಪಾದದ ಧೂಳಿನ ನಾನು ಕೊಡಲ್ಲ ಅಂತ ಹೇಳ್ತಾರೆ. ಹಿಂಗೆ ಬೇರೆ ಬೇರೆ ಭಕ್ತರನ್ನೆಲ್ಲ ಕೇಳ್ತಾರೆ. ಸರಿ, ಯಾರು ಕೂಡ ಕೃಷ್ಣನಿಗ ನಮ್ಮ ಪಾದದ ಧೂಳಿನ ಕೊಡಲ್ಲ ಅಂತ ಅವರು ಎಲ್ಲ ತಪ್ಪಿಸ್ಕೊಳ್ತಾರೆ. ಆದ್ರೆ ಗೋಪಿಯರು ಬಂದು ಕೇಳಿದಾಗ ಅವ್ರು ಒಂದು ಕ್ಷಣನೂ ಅವರು ಯೋಚನೆ ಮಾಡೋದಿಲ್ವಂತೆ, ತತ್ಕ್ಷಣನೇ ತಮ್ಮ ಪಾದ ಕಂಟಿದ್ದ ಧೂಳನ್ನು ತೆಗೆದು ಕೊಡ್ತಾರಂತೆ. ಏನ್ ಅವ್ರ ಮೂಲ ಉದ್ದೇಶ ಅಂತಂದ್ರೆ, ಕೃಷ್ಣನೊಬ್ಬನನ್ ತೃಪ್ತಿ ಆದ್ರೆ ಸಾಕು, ನಮ್ಗೆ ನಾವು ತೃಪ್ತಿ ಆಗ್ತೀವಿ ಅಂದ್ರೆ ಮೂಲ ತತ್ವವನ್ನು ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೋಪಿಯರು. ಸೊ ಇದೇನ್ ತೋರಿಸುತ್ತೆ ಅಂದ್ರೆ, ಗೋಪಿಯರ ಕೃಷ್ಣನ ಮೇಲಿರ್ತಕ್ಕಂತಹ ಅತ್ಯಂತ ಪ್ರೀತಿಯ ಒಂದು ನಿದರ್ಶನ ಇದು. ಅವಾಗ ಅವರು ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ಹೇಳ್ತಾರೆ, ಕೃಷ್ಣ ಎಲ್ಲ ಅವರನ್ನ ಬೇಡ ನೀವು ಮನೆ ಹೋಗಿ ಅಂತ ಮತ್ತೆ ಮತ್ತೆ ಹೇಳಿದಾಗ ಅವ್ರ ಈ ಮೇಲಿನ ವರ್ತನೆಗಳನ್ನ ನೋಡಿ ಅವ್ರಿಗೆ ಅನ್ಸುತ್ತೆ. ಅವಾಗ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಬಹಳ ಕಷ್ಟಪಟ್ಟು ಅವರು ಮಾತಾಡ್ತಾರೆ, ಕೃಷ್ಣ ನೀನು ಬಹುಕ್ರೂರಿ, ನೀನು ಹೀಗೆ ಮಾತನಾಡಬಾರದು. ನಾವು ಪೂರ್ಣವಾಗಿ ಬೆಳೆದ ಆಶ್ರಿತ ಆತ್ಮಗಳು, ದಯವಿಟ್ಟು ನಮ್ಮನ್ನು ಸ್ವೀಕರಿಸು. ಈ ನಿಷ್ಕರುಣ ರೀತಿಯಲ್ಲಿ ಮಾತನಾಡಬೇಡ. ನಿಜ, ನೀನು ದೇವೋತ್ತಮ ಪರಮ ಪುರುಷ, ನಿನಗೆ ಮನ ಬಂದಂತೆ ಮಾಡಬಹುದು. ಆದರೆ ನಮ್ಮನ್ನು ಹೀಗೆ ಕ್ರೂರವಾಗಿ ನಡೆಸಿಕೊಳ್ಳುವುದು ನಿನ್ನ ಸ್ಥಾನಕ್ಕೆ ಘನತೆಯಲ್ಲ. ನಿನ್ನ ಚರಣಕಮನಗಳಲ್ಲಿ ಆಶ್ರಯ ಪಡೆಯಲು ನಾವು ಎಲ್ಲವನ್ನೂ ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ಸರ್ವ ಸ್ವತಂತ್ರನು, ನೀನು ಮನ ಬಂದಂತೆ ಮಾಡಬಹುದು ಎಂದು ನಮಗೆ ತಿಳಿದಿದೆ.
ಆದರೆ ನಮ್ಮನ್ನು ತಿರಸ್ಕರಿಸಬೇಡ ಎಂದು ಬೇಡುತ್ತೇವೆ. ನಾವು ನಿನ್ನ ಭಕ್ತರು. ಶ್ರೀ ನಾರಾಯಣನು ತನ್ನ ಭಕ್ತರನ್ನು ಸ್ವೀಕರಿಸುವಂತೆ ನೀನು ನಮ್ಮನ್ನು ಸ್ವೀಕರಿಸಬೇಕು. ಮುಕ್ತಿಗಾಗಿ ಶ್ರೀಮನ್ನಾರಾಯಣನನ್ನು ಪೂಜಿಸುವವರು ಅನೇಕ ಮಂದಿ ಇದ್ದಾರೆ. ಅವನವರಿಗೆ ಮುಕ್ತಿಯನ್ನು ಅನುಗ್ರಹಿಸುತ್ತಾನೆ. ಹಾಗೆಯೇ ನಿನ್ನ ಚರಣ ಕಮಲಗಳ ಹೊರತಾಗಿ ನಮಗೆ ಬೇರೆ ಆಶ್ರಯವಿಲ್ಲದಿರುವಾಗ ನೀನು ಹೇಗೆ ನಮ್ಮನ್ನು ತಿರಸ್ಕರಿಸುತ್ತೀಯೇ? ಕೃಷ್ಣ ಅವ್ರಿಗೆ ಕೃಷ್ಣನ್ ಹೇಳ್ತಾರೆ, ನೀನ್ ಎಷ್ಟು ಕ್ರೂರಿ ಕೃಷ್ಣ, ನೀನು ಹೀಗೆ ಮಾತಾಡ್ಬಾರ್ದು. ನಾವು ಬೆಳೆದಿರ್ತಕ್ಕಂತ ಆತ್ಮಗಳು ನಿನ್ನನ್ನೇ ಆಶ್ರಿತವಾಗಿ ಆಶ್ರಿತವಾಗಿರ್ತಕ್ಕಂಥ ಆತ್ಮಗಳು, ದಯವಿಟ್ಟು ನಮ್ಮನ್ನ ನೀನು ಸ್ವೀಕಾರ ಮಾಡು. ನೀನು ದೇವತಮ ಪರಮ ಪುರುಷ, ನೀನು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡ್ಬೋದು, ನಿನಗೆ ಎಲ್ಲಾ ಹಕ್ಕುಗಳು ಇದಾವೆ. ಇವ್ರು ಹೇಳ್ತಾರೆ ಅಂದ್ರೆ ಭಗವಂತ ಎಲ್ಲಾ ಇದ್ರು ಕೂಡ ನಿಮ್ಮ ನಮ್ಮನ್ನ ಕ್ರೂರವಾಗಿ ನಡ್ಸ್ಕೊಳ್ಳೋಂಥದ್ದು ನಿನ್ನಗೆ ಘನತೆಗೆ ತಕ್ಕದಾದದ್ದಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಾರಾಯಣ ಮುಕ್ತಿ ಕೊಡೋ ತನ್ನ ಭಕ್ತರಿಗೆ ಮುಕ್ತಿ ಕೊಡ್ತಾನೆ. ಆದ್ರೆ ಇಲ್ಲಿ ಸುಮಾರು ಜನ ನಾರಾಯಣನ ಪೂಜಿಸ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಮುಕ್ತಿ ಅನುಗ್ರಹಿಸ್ತಾನೆ. ಹಾಗೆ ಸೊ ನಾವು ನಿನ್ನ ಚರಣ ಕಮಲಕ್ಕೆ ನಾವು ಶರಣಾಗತರಾಗಿದ್ದೀವಿ, ನಮಗೆ ಬೇರೆ ಇನ್ಯಾವುದು ಆಶ್ರಯ ಇಲ್ಲ, ಹಾಗಾಗಿ ನೀನು ನಮ್ಮನ್ನ ಯಾಕೆ ತಿರಸ್ಕರಿಸ್ತೀಯ, ನಮ್ಮನ್ನ ಸ್ವೀಕಾರ ಮಾಡು ಅಂತ ಹೇಳಿ ಗೋಪಿಯರು ಹೇಳ್ತಾರೆ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಕೇವಲ ಭೌತಿಕ ಇಚ್ಛೆಯಿಂದ ಗೋಪಿಕೆಯರು ಈ ಮಾತು ಹೇಳ್ತಾ ಇಲ್ಲ. ಯಾರು ಶುದ್ಧ ಭಕ್ತರು ಇದ್ದಾರೋ ಅವರೆಲ್ಲ ಕೃಷ್ಣನ ಪಾದ ಚರಣ ಕಮಲಗಳಿಗೆ ಶರಣಾಗಿದ್ದೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಗೋಪಿಯರು. ಮತ್ತೆ ಮುಂದುವರೆದು ಹೇಳ್ತಾರೆ, ಪ್ರೀತಿಯ ಕೃಷ್ಣ, ನೀನೇ ಪರಮ ಗುರು. ಅವರು ಹೀಗೆ ಹೇಳಿದರು, ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಸ್ತ್ರೀಯರು ತಮ್ಮ ಗಂಡಂದರಿಗೆ ನಿಷ್ಠರಾಗಿರಬೇಕು, ತಮ್ಮ ಮಕ್ಕಳಲ್ಲಿ ದಯೆ ತೋರಿಸಬೇಕು, ಗೃಹಕೃತ್ಯವನ್ನು ನೋಡಿಕೊಳ್ಳಬೇಕು ಮತ್ತು ಸಂಸಾರದ ಹಿರಿಯರಿಗೆ ವಿಧೇಯರಾಗಿರಬೇಕು ಎನ್ನುವ ನಿನ್ನ ಆದೇಶಗಳು ಖಂಡಿತವಾಗಿಯೂ ಶಾಸ್ತ್ರಗಳ ತತ್ವಗಳಿಗೆ ಅನುಗುಣವಾಗಿವೆ. ಆದರೆ ನಿನ್ನ ಚರಣಕಮಲಗಳ ರಕ್ಷಣೆಯಲ್ಲಿದ್ದು ಈ ಆದೇಶಗಳನ್ನ ಸಂಪೂರ್ಣವಾಗಿ ಪಾಲಿಸಬಹುದು ಎಂದು ನಮಗೆ ತಿಳಿದಿದೆ. ನಮ್ಮ ಗಂಡಂದಿರು, ಸ್ನೇಹಿತರು, ಸಂಸಾರದವರು ಮತ್ತು ಮಕ್ಕಳು ನಿಮಗೆ ಪ್ರಿಯರಾಗಿರುವುದು ಮತ್ತು ಸಂತೋಷವನ್ನು ಕೊಡುವುದು ನಿನ್ನ ಸಾನ್ನಿಧ್ಯದಿಂದ ಮಾತ್ರ. ಏಕೆಂದರೆ ನೀನೇ ಎಲ್ಲ ಜೀವಿಗಳ ಪರಮಾತ್ಮನು. ನೀನು ಒಳಗೆ ಇಲ್ಲದಿದ್ದರೆ ಮನುಷ್ಯನು ನಿಷ್ಪ್ರಯೋಜಕನಾಗುತ್ತಾನೆ. ನೀನು ದೇಹವನ್ನು ಬಿಟ್ಟಾಗ ಅದು ಕೂಡಲೇ ಸಾಯುತ್ತದೆ. ಶಾಸ್ತ್ರಗಳ ಆದೇಶದ ಪ್ರಕಾರ ಹೆಣವನ್ನು ಕೂಡಲೇ ನದಿಗೆ ಎಸೆಯಬೇಕು ಅಥವಾ ಸುಡಬೇಕು. ಆದ್ದರಿಂದ ಈ ಜಗತ್ತಿನಲ್ಲಿ ಕಟ್ಟ ಕಡೆಗೆ ನೀನೇ ಅತ್ಯಂತ ಪ್ರೀತಿಯ ವ್ಯಕ್ತಿ. ನಮ್ಮ ನಿಷ್ಠೆ ಮತ್ತು ಪ್ರೇಮಗಳನ್ನು ನಿನ್ನಲ್ಲಿ ಅರ್ಪಿಸಿರುವುದರಿಂದ ನಾವು ಗಂಡ, ಸ್ನೇಹಿತರು, ಪುತ್ರರು, ಪುತ್ರಿಯರು ಇವರನ್ನೆಲ್ಲ ಕಳೆದುಕೊಳ್ಳುವ ಸಾಧ್ಯತೆಯೇ ಇಲ್ಲ. ಒಬ್ಬ ಸ್ತ್ರೀಯು ನಿನ್ನನ್ನೇ ಪರಮ ಪತಿ ಎಂದು ಸ್ವೀಕರಿಸಿದರೆ ಬದುಕಿನ ದೈಹಿಕ ಪರಿಕಲ್ಪನೆಯ ಪ್ರಕಾರ ಅವಳು ಗಂಡನನ್ನು ಕಳೆದುಕೊಳ್ಳುವುದೇ ಇಲ್ಲ. ಕಟ್ಟ ಕಡೆಗೆ ನೀನೇ ನಮ್ಮ ಪತಿ ಎಂದು ನಾವು ಸ್ವೀಕರಿಸಿದರೆ ಅನಂತರ ಬೇರೆಯಾಗುವುದು, ವಿಚ್ಛೇದನ ಅಥವಾ ವೈಧವ್ಯ ಇವುಗಳ ಪ್ರಶ್ನೆಯೇ ಇರುವುದಿಲ್ಲ. ನೀನೇ ಶಾಶ್ವತ ಪತಿ, ಶಾಶ್ವತ ಮಗ, ಶಾಶ್ವತ ಸ್ನೇಹಿತ, ಶಾಶ್ವತ ಪ್ರಭು. ನಿನ್ನೊಡನೆ ಬಾಂಧವ್ಯವನ್ನು ಸಾಧಿಸಿದವನು ಶಾಶ್ವತವಾಗಿ ಸುಖವಾಗಿ ಇರುತ್ತಾನೆ. ಎಲ್ಲ ಧಾರ್ಮಿಕ ತತ್ವಗಳನ್ನು ಬೋಧಿಸುವವನು ನೀನೇ. ಆದ್ದರಿಂದ ಮೊದಲು ನಿನ್ನ ಚರಣ ಕಮಲಗಳನ್ನು ಪೂಜಿಸಬೇಕು. ಆದ್ದರಿಂದ ಶಾಸ್ತ್ರಗಳು ಆಚಾರ್ಯ ಉಪಾಸನ ಎಂದು ಹೇಳುತ್ತವೆ. ನಿನ್ನ ಚರಣ ಕಮಲಗಳ ಪೂಜೆಯೇ ಮೊಟ್ಟ ಮೊದಲನೆಯ ತತ್ವ. ಅದಲ್ಲದೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನೀನೊಬ್ಬನೇ ಭೋಗಿ, ನೀನೊಬ್ಬನೇ ಒಡೆಯ ಮತ್ತು ನೀನೊಬ್ಬನೇ ಗೆಳೆಯ. ಆದ್ದರಿಂದ ಸ್ನೇಹಿತರೆನಿಸಿಕೊಳ್ಳುವವರನ್ನು, ಸಮಾಜವನ್ನು, ಪ್ರೇಮವನ್ನು ಬಿಟ್ಟು ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ಈಗ ನೀನೇ ನಮ್ಮನ್ನು ಭೋಗಿಸುವವನು, ನಮ್ಮನ್ನು ಶಾಶ್ವತವಾಗಿ ಭೋಗಿಸು. ನಮ್ಮ ಒಡೆಯನಾಗಿರು, ಏಕೆಂದರೆ ಅದಕ್ಕೆ ನಿನಗೆ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗಿರು, ಏಕೆಂದರೆ ಅದಕ್ಕೆ ಎಲ್ಲ ಸಹಜವಾದ ಹಕ್ಕುಂಟು. ನಮ್ಮ ಪರಮ ಮಿತ್ರನಾಗಿರು, ಏಕೆಂದರೆ ಸಹಜವಾಗಿಯೇ ನೀನು ಹಾಗಾಗಿದ್ದೀಯೇ. ಪರಮ ಪ್ರಿಯನೆಂದು ನಿನ್ನನ್ನು ಆಲಂಗಿಸಲು ನಮಗೆ ಅವಕಾಶವನ್ನು ಕೊಡು. ಕೃಷ್ಣನಿಗೆ ಹೇಳ್ತಾರೆ, ನೀನೇ ಪರಮ ಗುರು, ಕೃಷ್ಣ ಒಂದೇ ಜಗದ್ಗುರು. ನೀನ್ ಇಡೀ ಜಗತ್ತಿಗೆ ಗುರು ಯಾರು ಅಂತಂದ್ರೆ ಮೊದಲ ಗುರು ಕೃಷ್ಣನೇ. ಯಾಕೆಂದ್ರೆ ಅವನಿಗೆ ತಿಳಿದಿರೋ ವಿಚಾರಣೆ ಇಲ್ಲ, ಈ ಭೌತಿಕ ಜಗತ್ತಿಗೆ ಸಂಪೂರ್ಣ ಒಡೆತನ ಅವನಲ್ಲಿದೆ. ಈ ಎಲ್ಲ ಜ್ಞಾನ ಕೂಡ
ಗೋಪಿಯರಿಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಕೃಷ್ಣ ನೀನ್ ನಮಗೆ ಎಲ್ಲ ಏನೆಲ್ಲ ಬೋಧನೆ ಮಾಡಿದೆ, ಗಂಡನ್ನ ನೋಡ್ಕೊಳ್ಳೋದು, ಪತಿವ್ರತ ಧರ್ಮ, ಹಿರಿಯರನ್ನ ನೋಡ್ಕೋಬೇಕು ಅಂತ ಹೇಳ್ತೀಯ, ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳ್ತಿದೀಯ, ಇದೆಲ್ಲವೂ ಸರಿ, ಶಾಸ್ತ್ರಗಳು ಇವನ್ನ ಹೇಳ್ತವೆ. ಆದರೆ ನಿನ್ನೆ ಹೇಳಿದೆಯಲ್ಲಪ್ಪ, ನಿನ್ನ ಚರಣ ಕಮಲಗಳ ರಕ್ಷಣೆಯಲ್ಲಿ ಇದ್ಕೊಂಡು ಈ ಆದೇಶನೆಲ್ಲ ನಾವು ಪರಿಪೂರ್ಣವಾಗಿ ಪಾಲಿಸ್ಬೋದು ಅಂತ ಹೇಳುತ್ತೆ. ಮತ್ತೆ ನಿನ್ನ ಸಾನ್ನಿಧ್ಯದಿಂದ ನಾವು ನಿನ್ನನ್ನ ತೃಪ್ತಿ ಪಡಿಸಿದ್ರೆ ಅವರು ಎಲ್ಲರನ್ನು ತೃಪ್ತಿ ಪಡಿಸಿದಂಗೆ ಅಂತ ನೀನೆ ಹೇಳ್ತಿದೀಯ. ಇದು ಕೇವಲ ದೇಹ, ಇದು ಇವತ್ತಲ್ಲ ನಾಳೆ ಈ ದೇಹ ಹೊರಟೋಗುತ್ತೆ. ಆ ದೇಹ ಈ ದೇಹದಿಂದ ನೀನ್ ಹೊರಟೋದ್ ಕೂಡಲೇ ಈ ದೇಹ ಏನ್ ಮಾಡ್ಬೇಕು, ನಾವು ಸುಡ್ಬೇಕು ಇಲ್ಲ ನದಿಗೆ ಬಿಸಾಕ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಿನ್ನನ್ನ ನಾವು ಕೇಂದ್ರೀಕರಿಸಿ ಜೀವನ ನಡೆಸಿದ್ವಿ ಅಂತಂದ್ರೆ ನಮಗೆ ಆ ಸಾವಿನ ನಂತರ ಅಥವಾ ಉಂಟಾಗತಕ್ಕಂತ ಯಾವುದೇ ಸಂಬಂಧಗಳು ಉಳಿಯೋದಿಲ್ವಲ್ಲ. ಸಾವಿನ ನಂತರ ವೈದ್ಯವೇದ ಸ್ಥಿತಿ ಆಗಿರ್ಬೋದು ಅಥವಾ ಇನ್ ಯಾವುದೇ ಸ್ಥಿತಿ ಆದ್ರೂ ಕೂಡ ನಮಗೆ ಕಳ್ಕೊಳ್ಳಂತ ಒಂದು ಇಲ್ಲ. ಸೊ ನಾವು ನಿಮಗೆ ನಿನಗೆ ನಿಷ್ಠರಾಗಿದ್ರೆ ಸಾಕು ಅನ್ನೋದು ಅವರ ಭಾವನೆ ಆಗಿತ್ತು. ಆದ್ರೆ ನಿಜವಾಗ್ಲೂ ಕೂಡ ನೀನೇ ನಮಗೆ ಶಾಶ್ವತವಾದ ಪತಿ, ನಿನ್ ಮಗನಾಗಿರ್ಬೋದು, ಶಾಶ್ವತವಾದ ಮಗ ಆಗಿರ್ಬೋದು, ಸ್ನೇಹಿತನಾಗಿರ್ಬೋದು, ನಮಗೆ ಒಡೆಯನಾಗಿರ್ಬೋದು. ಸೊ ನಿನ್ನೊಡನೆ ಬಾಂಧವ್ಯವನ್ನು ಸಾಧಿಸವನು ಶಾಶ್ವತವಾಗಿರ್ತಾನೆ. ಸೊ ಯಾರು ಕೃಷ್ಣನೊಡನೆ ಅವನು ಸಂಬಂಧವನ್ನು ಹೊಂದಿರ್ತಾನೋ ನೇರವಾಗಿ, ಸೊ ಅವನು ಯಾವ ಸದಾಕಾಲ ಇರ್ತಾನೆ ಅಂತ ಹೇಳ್ತಿದ್ದಾರೆ ಅವರು. ಸೊ ಮತ್ತೆ ಭಗವದ್ಗೀತನಲ್ಲೇ ಹೇಳಿದಾನೆ, ಸೊ ಎಲ್ಲ ಭೋಗಿಸುವವನು ನಾನೇ, ನಾನೊಬ್ಬನೇ ಒಡೆಯ, ಸೊ ನನಗೆ ನೀವು ಶರಣಾಗತರಾಗಿರಿ ಅಂತ. ಆ ಎಲ್ಲ ತತ್ವಗಳನ್ನು ತಿಳ್ಕೊಂಡಿರ್ತಕ್ಕಂಥ ಗೋಪಿಯರು ಕೃಷ್ಣನ ಉಪದೇಶವನ್ನ ಕೃಷ್ಣನಿಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನನ್ನನ್ನ ಸ್ವೀಕಾರ ಮಾಡ್ಬೇಕು ಅನ್ನೋ ಮಾಡಲೇಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಸೊ ಮತ್ತೆ ನಿನಗೆ ಭೋಗ್ತಾರಾಗಿರೋದ್ರಿಂದ ನಮ್ಮನ್ನ ಭೋಗಿಸೋ ಹಕ್ಕು ಕೂಡ ನಿನಗಿದೆ, ದಯವಿಟ್ಟು ನಮ್ಮನ್ನ ಸ್ವೀಕಾರ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಅವರು. ಅನಂತರ ಗೋಪಿಯರು ಕಮಲನಯನ ಕೃಷ್ಣನಿಗೆ ಹೀಗೆ ಹೇಳಿದರು, ನಿನ್ನನ್ನು ನಮ್ಮ ಪತಿಯಾಗಿ ಪಡೆಯಬೇಕೆಂಬ ನಮ್ಮ ಬಹುಕಾಲದ ಆಸೆಗೆ ತಣ್ಣೀರ ರಚಬೇಡ. ತನ್ನ ಹಿತಾಸಕ್ತಿಗೆ ಗಮನ ಕೊಡುವ ಯಾವ ಬುದ್ಧಿವಂತರಾಗಲಿ ತನ್ನ ಪ್ರೀತಿಯನ್ನೆಲ್ಲ ನಿನ್ನಲ್ಲಿ ಅರ್ಪಿಸುವರು. ಬಹಿರಂಗ ಶಕ್ತಿಯಿಂದ ತಪ್ಪು ದಾರಿ ಹಿಡಿದವರು ಮತ್ತು ಸುಳ್ಳು ಕಲ್ಪನೆಗಳಿಂದ ತೃಪ್ತಿಯನ್ನು ಬಯಸುವವರು ಮಾತ್ರ ನಿನ್ನನ್ನು ಬಿಟ್ಟು ಸಂತೋಷಿಸಲು ಪ್ರಯತ್ನಿಸುತ್ತಾರೆ. ನೋಡಪ್ಪ ಕೃಷ್ಣ, ನಮಗೆ ಬಹುಕಾಲದ ಆಸೆ ನಿನ್ನನ್ನೇ ಪತಿಯಾಗಿ ಪಡಿಬೇಕು ಅಂತ, ಆ ಆಸೆನ ತಣ್ಣೀರಿಸ್ಬೇಡ ನೀನು. ನೋಡು, ಯಾರು ತಪ್ಪುದಾರಿ ಹಿಡಿದಿರ್ತಾರೋ ಅವರು ಮಾತ್ರ ನಿನ್ನನ್ನ ಇಷ್ಟಪಡೋದಿಲ್ಲ. ಮತ್ತೆ ಸುಳ್ಳು ಕಲ್ಪನೆಗಳಿಂದ ಬೇರೆಲ್ಲ ಕಡೆ ಭೌತಿಕ ವಸ್ತುಗಳಿಂದ ತೃಪ್ತಿ ಪಡಿಬಹುದು ಅಂತ ಎಲ್ಲರೆಲ್ಲ ಭ್ರಮಿಸಿರ್ತಾರೋ ಅವರು ಕೂಡ ನಿನ್ನನ್ನು ಹೊರತಾಗಿ ಜೀವಿಸ್ತಾರೆ. ಆದ್ರೆ ನಮಗೆ ನಿನ್ನಲ್ಲಿ ಪ್ರೀತಿ ಇದೆ, ಆ ಪ್ರೀತಿಯನ್ನ ಅರ್ಪಿಸೋರು ನಿನ್ನಲ್ಲಿ ಮಾತ್ರ ಸುಖವನ್ನ ಕಾಣಬಹುದು ಅನ್ನೋದನ್ನು ಗೋಪಿಯರು ಹೇಳ್ತಾರೆ. ಗಂಡ, ಸ್ನೇಹಿತ, ಮಗ, ಮಗಳು, ತಂದೆ ಎನಿಸಿಕೊಂಡವರೆಲ್ಲ ಪ್ರಪಂಚದಲ್ಲಿ ನೋವಿನ ಮೂಲಗಳು ಅಷ್ಟೇ. ತಂದೆ, ತಾಯಿ, ಗಂಡ, ಮಗ, ಮಗಳು, ಸ್ನೇಹಿತ ಎನ್ನುವರಿಂದ ಈ ಭೌತಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲ. ತಂದೆ ತಾಯಿಯರು ಮಕ್ಕಳನ್ನು ರಕ್ಷಿಸುವರೆಂಬ ನಿರೀಕ್ಷಿಸಬಹುದಾದರೂ ಆಹಾರ ಮತ್ತು ವಾಸಕ್ಕೆ ಸ್ಥಳವಿಲ್ಲದೆ ಅನೇಕ ಮಂದಿ ಮಕ್ಕಳು ಕಷ್ಟಪಡುತ್ತಾರೆ. ಒಳ್ಳೆಯ ವೈದ್ಯರು ಹಲವರಿದ್ದಾರೆ, ಆದರೂ ರೋಗಿಯು ಸತ್ತಾಗ ಯಾವ ವೈದ್ಯನೂ ಅವನನ್ನು ಮತ್ತೆ ಬದುಕಿಸಲಾರ. ರಕ್ಷಣೆಗೆ ಹಲವು ಸಾಧನಗಳಿವೆ, ಆದರೆ ವಿಧಿಯು ತೀರ್ಮಾನಿಸಿದಾಗ ಯಾವ ರಕ್ಷಣಾ ಕ್ರಮಗಳಿಂದಲೂ ಸಹಾಯವಾಗುವುದಿಲ್ಲ. ನಿನ್ನ ರಕ್ಷಣೆ ಇಲ್ಲದಿದ್ದರೆ ರಕ್ಷಣೆಯ ಮೂಲಗಳು ಎನಿಸಿಕೊಂಡವೆಲ್ಲ ಒಂದೇ ಸಮನೆ ಬಾಧಿಸುವ ಮೂಲಗಳಾಗುತ್ತವೆ. ಆದ್ದರಿಂದ ಎಲ್ಲ ಪ್ರಭುಗಳ ಪ್ರಭುವೇ, ನಿನ್ನನ್ನೇ ಬೇಡುತ್ತೇವೆ. ನಿನ್ನನ್ನು ಪರಮಪತಿಯನ್ನಾಗಿ ಪಡೆಯುವ ನಮ್ಮ ಬಹುಕಾಲದ ಆಸೆಗಳನ್ನ ಕೊಂದು ಬಿಡಬೇಡ. ಸಂಪೂರ್ಣ ಜ್ಞಾನ ಈ ಒಂದು ವಾಕ್ಯದಲ್ಲಿ ಗೋಪಿಯರು ಅದೆಷ್ಟು ಜ್ಞಾನ ಹೊಂದಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ದಾಸರು ಹೇಳ್ತಾರೆ, ಏನೇ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿಟ್ಟ ಸೌಭಾಗ್ಯ ನಿಬಿಡವಾಗಿದೆ ಕೊಡು ಅಂತ ಕೇಳುವನೆ. ಮಕ್ಕಳಿಂದ ಏನ್ ಸುಖ ಪಟ್ಟ ಏನ್ ಬಹಳ 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 ಭಾಗ್ಯಗಳನ್ನ ನಾವೆಲ್ಲ
ಬಯಸ್ತೀವಿ. ಆದ್ರೆ ನಾವ್ ಅನ್ಕೊಂಡ್ ಬಿಟ್ಟಿದೀವಿ, ಸೊ ನಾನ್ ಇದ್ರೇನೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ, ನಾವ್ ಇಲ್ದೆ ಇದ್ರೆ ಎಲ್ಲ ತುಂಬಾ ಕಷ್ಟ ಪಡ್ತಾರೆ ಇವ್ರು, ಹಾಗೆ ಹೀಗೆ ಒಂದು ಭ್ರಮೆನಲ್ಲಿ ಬಹಳಷ್ಟು ಜನ ನಾವೆಲ್ಲ ಬದುಕ್ತಾ ಇರ್ತೀವಿ. ಆದ್ರೆ ಎಲ್ಲ ಜ್ಞಾನವನ್ನ ಭಗವಂತನ ಜೊತೆಗೇನೆ ಅವ್ರ ಲೀಲೆಗಳಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಗೋಪಿಯವರು ಕೃಷ್ಣನ ಜೊತೆಗೆ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅದೆಲ್ಲಾ ಜ್ಞಾನ ಇದ್ದಾಗ್ಲೂ ಕೂಡ ಅವರು ಕೃಷ್ಣನಿಗೆ ಬೋಧನೆ ಮಾಡೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಈ ಭೌತಿಕ ಜಗತ್ತು ಅಶಾಶ್ವತ, ಆ ಜಾಗದಲ್ಲಿ ಮಕ್ಕಳು ಮತ್ತೆ ತಂದೆ ತಾಯಿಗಳು ಆಗಿರ್ಬೋದು, ಗಂಡ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಮೂಲ ಸಂತೋಷ ಸಿಗೋದು ಅಲ್ಲಿ ಅಲ್ಲಿ ಇಲ್ಲ. ಅದು ಏನೇ ಸಿಕ್ಕರೂ ಕೂಡ ಕ್ಷಣಿಕ. ನಿನ್ನಲ್ಲಿ ಮಾತ್ರ, ಕೃಷ್ಣನಲ್ಲಿ ಶರಣಾಗತರಾದಾಗ ಮಾತ್ರ ನಾವು ಪರಮ ಸುಖವನ್ನ ಪಡಿಬಹುದು ಅನ್ನೋದು ಗೋಪ್ಯರ ಮನದಾಳದ ಮಾತನ್ನ ಅವ್ರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ಮಂದಿ ಇಲ್ಲಿ ಏನೆಲ್ಲ ಸೌಕರ್ಯಗಳು ಭೌತಿಕವಾಗಿದ್ದಾರೆ, ಆದ್ರೆ ಜೀವ ಉಳಿಸುವ, ಜೀವವನ್ನು ಪರವ, ಜೀವವನ್ನ ಜೀವಿಯನ್ನ ರಕ್ಷಣೆ ಮಾಡುವ ಎಲ್ಲಾ ಪರಿಪೂರ್ಣ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ ಇದೆ ಅನ್ನೋದನ್ನ ಅವರು ತಿಳ್ಕೊಂಡಿದ್ರು, ಸಂಪೂರ್ಣವಾಗಿ ತಿಳ್ಕೊಂಡಿದ್ರು. ಮತ್ತೆ ಅದನ್ನ ಅವರ ಅನುಕರಣೆ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಇವ್ರು ಹೇಳ್ತಾ ಇದಾರೆ, ಕೃಷ್ಣ ನಿನ್ನ ರಕ್ಷಣೆ ಇಲ್ದಿದ್ರೆ ಈ ಭೌತಿಕ ಜಗತ್ತಿನಲ್ಲಿ ಏನೆಲ್ಲ ರಕ್ಷಣೆಯ ಮೂಲ ಅಂತ ಹೇಳ್ಕೊಳ್ತೀವಿ. ವೈದ್ಯರು ಇದ್ರೆ ನಮ್ಮನ್ನ ರಕ್ಷಣೆ ಮಾಡ್ಬಿಡ್ತಾರೆ, ಆರ್ಮಿ ಇದ್ರೆ ನಮ್ಮನ್ನ ರಕ್ಷಣೆ ಮಾಡ್ಬಿಡ್ತಾರೆ ಅಂತ ಹೇಳ್ತಿರ್ತೀವಿ. ಆದ್ರೆ ಅದೆಲ್ಲ ಕೃಷ್ಣನ ಇಚ್ಛೆ ಇದ್ರೆ ಮಾತ್ರ ರಕ್ಷಣೆ ಅದರಿಂದ ಪಡ್ಕೋಬಹುದು, ಇಲ್ಲದೆ ಇದ್ರೆ ಎಲ್ಲವೂ ಕೂಡ ಪ್ರಯೋಜನಕ್ಕೆ ಬಾರದೆ ಅಂತದ್ದು ರಕ್ಷಣೆ ಆಗುತ್ತೆ. ಅಂದ್ರೆ ಅಷ್ಟೊಂದು ಜ್ಞಾನ ಇರ್ತಕ್ಕಂಥ ಗೋಪಿಯವರು ಮತ್ತೆ 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 ಹೇಳ್ತಾರೆ, ನೀನು ನನ್ನ ಪತಿಯಾಗಿ ಪತಿಯನ್ನಾಗಿ ನಾವು ನಿನ್ನನ್ನು ಸ್ವೀಕಾರ ಮಾಡಿದೀವಿ, ನೀನು ನಮ್ಮನ್ನ ಸ್ವೀಕಾರ ಮಾಡು, ನಮ್ಮ ಮನಸ್ಸಿನ ಬಹುಕಾಲದ ಆಸೆಗಳನ್ನ ನೀನು ನಾಶ ಮಾಡಬೇಡ ಅನ್ನೋ ಮಾತನ್ನ ಅವರು ಗೋಪಿಯರು ಪರಿಪರಿಯಾಗಿ ಕೃಷ್ಣನಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯ ಕೃಷ್ಣ ಖಂಡಿತವಾಗಿ ಗೃಹ ಪ್ರಭುಜಿ ಹರೇ ಕೃಷ್ಣ ಸಾಕನ್ಸ್ ಜಪ ಮಾಡೋಣ ಅಂತ ಜಪ ಮಾಡೋಣ ಪ್ರಭು. ಅಲ್ಲಿಗೆ ಅದೊಂದು ಪ್ಯಾರ ಆಗುತ್ತಲ್ವ, ನೆಕ್ಸ್ಟ್ ಪ್ಯಾರದಿಂದ ದೊಡ್ಡದಿದೆ ಮುಂದಿನ ಪ್ಯಾರ. ಹೌದಾ, ಇಲ್ಲಿ ಸ್ಟಾಪ್ ಮಾಡೋಣ. ಸರಿ ಪ್ರಭು, ಜಪನೆ ತುಂಬಾ ತಿಳಿಸ್ಕೊಳ್ಳುವಂತ ವಿಚಾರ ಇದೆ ಇದ್ರಲ್ಲಿ. ಹಂಗೆ ಭಗವಂತನ ಗುಣದಾನ ಆಡ್ತಾ ಇರ್ಲಿ.